ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಇಲ್ಲೊಂದು ಉದ್ಯೋಗ ಮಾಹಿತಿ ಇದೆ ಸ್ನೇಹಿತರೆ ಮಾಹಿತಿ ನೋಡೋಣ ಏನಂತ ರಾಯಚೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿರತಕ್ಕಂಥ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅನುಷ್ಠಾನಕ್ಕಾಗಿ ಎ ಡಿ ಪಿ ಸಿ ಆಗಿರ್ಬೋದು ತಾಂತ್ರಿಕ ಸಹಾಯಕರು ಮತ್ತು ತಾಂತ್ರಿಕ ಸಂಯೋಜಕರು ಮತ್ತು ತಾಲೂಕು ಎಮ್ ಐ ಎಸ್ ಸಂಯೋಜಕರ ಸೇವೆಗಾಗಿ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥ ಸ್ನೇಹಿತರೆ ಇದು ಕಂಪ್ಲೀಟ್ಲಿ ಕಾಂಟ್ರಾಕ್ಟ್ ಬೇಸರ್ ಮೇಲೆ ಇರತಕ್ಕಂಥ ಒಂದು ನೇಮಕಾತಿ ಸ್ನೇಹಿತರೆ ಹಾಗಾಗಿ ಈ ಒಂದು ಹುದ್ದೆಗೆ ಇಷ್ಟಪಟ್ಟರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಎ ಡಿ ಪಿ ಸಿ ಹುದ್ದೆ ಇದೆ ಸ್ನೇಹಿತರೆ ಇದು ಎಮ್ ಬಿ ಎ ಮುಗಿದಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕು 21-40 ವರ್ಷ ವಯೋಮಿತಿ ಇರತಕ್ಕಂಥವ್ರು ಅರ್ಜಿ ಸಲ್ಲಿಸಬಹುದು 35,000 ರೂಪಾಯಿ ಮಾಸಿಕ ಸಂಭಾವನೆ ಇರುತ್ತೆ ಮುಂದೆ ತಾಂತ್ರಿಕ ಸಂಯೋಜಕರ ಹುದ್ದೆಗಳಿಗೆ ಎಮ್ ಎ ಅಥವಾ ಎಮ್ ಟೆಕ್ ಸಿವಿಲ್ ಕಾರ್ಯಕ್ಷೇತ್ರದಲ್ಲಿ ಆಗಿರತಕ್ಕಂಥವ್ರು ಮಾಡಬೇಕು 21-40 ವರ್ಷ ಆಗಿರತಕ್ಕಂಥವ್ರು ಅರ್ಜಿ ಸಲ್ಲಿಸಬಹುದು 27,000 ಮಾಸಿಕ ವೇತನ ಇರುತ್ತೆ ಜೊತೆಗೆ 1,500 ರೂಪಾಯಿ ನಿಮಗೆ ಭತ್ತೆ ಕೂಡ ಇರುವಂಥದ್ದು ಸಿವಿಲ್ ತಾಂತ್ರಿಕ ಸಹಾಯಕರ ಹುದ್ದೆಗಳಿಗೆ ಡಿಪ್ಲೊಮೊ ಇನ್ ಸಿವಿಲ್ ಆಗಿರತಕ್ಕಂಥವ್ರು ಅಥವಾ ಬಿ ಸಿವಿಲ್ ಕಾರ್ಯಕ್ಷೇತ್ರದಲ್ಲಿ ಕನಿಷ್ಠ 2 ವರ್ಷ ಆಗಿರತಕ್ಕಂಥವ್ರು ಸೇವೆ ಸಲ್ಲಿಸಿರ್ತಕ್ಕಂಥವ್ರು ಅರ್ಜಿ ಸಲ್ಲಿಸಬಹುದು 21-40 ವರ್ಷ ವಯೋಮಿತಿಯವರು ಅರ್ಜಿ ಸಲ್ಲಿಸಬಹುದು 22,000 ರೂಪಾಯಿ ವೇತನ ಇರುತ್ತೆ 1,500 ರೂಪಾಯಿ ಪ್ರಯಾಣ ಭತ್ತೆ ಇರುತ್ತೆ ಮುಂದೆ ಅರಣ್ಯ ತಾಂತ್ರಿಕ ಸಹಾಯಕರ ಹುದ್ದೆಗಳು ಬಿ ಎಸ್ ಸಿ ಫಾರೆಸ್ಟ್ರಿ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಎಮ್ ಎಸ್ ಸಿ ಫಾರೆಸ್ಟ್ರಿ ಮಾಡಿರ್ತಕ್ಕಂಥವ್ರು ಕೂಡ ಅರ್ಜಿ ಸಲ್ಲಿಸಬಹುದು 22,000 ರೂಪಾಯಿ ವೇತನ ಇರುತ್ತೆ 1,500 ರೂಪಾಯಿ ನಿಮಗೆ ಪ್ರಯಾಣ ಭತ್ತೆ ಇರುವಂಥದ್ದು ತಾಂತ್ರಿಕ ಸಹಾಯಕರು ಕೃಷಿ ತೋಟಗಾರಿಕೆ ವಿಭಾಗದಲ್ಲಿರ್ತಕ್ಕಂಥದ್ದು ಬಿ ಎಸ್ ಸಿ ಅಗ್ರಿ ಅಥವಾ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಮಾಡಿರ್ತಕ್ಕಂಥವ್ರು ಅರ್ಜಿ ಸಲ್ಲಿಸಬಹುದು 21-40 ವರ್ಷ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು 22,000 ರೂಪಾಯಿ ವೇತನ ಜೊತೆಗೆ ಪ್ರಯಾಣ ಭತ್ತೆ 1,500 ರೂಪಾಯಿ ಇರುವಂಥದ್ದು ತಾಲೂಕು ಎಮ್ ಐ ಎಸ್ ಸಂಯೋಜಕರಿದ್ದಾರೆ ಬಿ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಅಥವಾ ಬಿ ಐ ಟಿ ಆಗಿರ್ಬೋದು ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಬಿ ಸಿ ಎ ಆಗಿರ್ಬೋದು ಎಮ್ ಐ ಸಿ ಅಥವಾ ಐ ಎಮ್ ಐ ಸಿ ವಿಷಯದಲ್ಲಿ 3 ವರ್ಷಗಳ ಅನುಭವ ಹೊಂದಿರತಕ್ಕಂಥ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ 21-40 ವರ್ಷ ವಯೋಮಿತಿಯವರು ಅರ್ಜಿ ಸಲ್ಲಿಸಬಹುದು 18,000 ರೂಪಾಯಿ ವೇತನ ಇರುವಂಥದ್ದನ್ನು ತಾವು ಗಮನಿಸಬೇಕು ಸ್ನೇಹಿತರೆ ಇಲ್ಲಿ ನೀವು ಪಡೆದುಕೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ವೇಟೇತನ ತಯಾರಿಸಿಬಿಟ್ಟು 1:3 ಮೂಲ ಪಠ್ಯಗಳ ದಾಖಲಾತಿಗೆ ನಿಮ್ಮನ್ನು ಕರೀತಾರೆ ಸ್ನೇಹಿತರೆ ಅದಾದ ನಂತರದಲ್ಲಿ ಮೆರಿಟ್ ಲಿಸ್ಟ್ ಮೇಲೆ ನಿಮ್ಮ ಒಂದು ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ ಇಲ್ಲಿ 5-7-2020 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಏನು ಜಿಲ್ಲಾ ಪಂಚಾಯತ್ ರಾಯಚೂರಿನ ಅಧಿಕೃತ ವೆಬ್ಸೈಟ್ ವಿಳಾಸಕ್ಕೆ ಭೇಟಿ ನೀಡಿ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ನಾನು ಆ ಲಿಂಕನ್ನು ಕೂಡ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ನೀವು ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಗಮನ ಇರಲಿ ಸ್ನೇಹಿತರೆ 7ನೇ ತಾರೀಕು ಕೊನೆಯ ದಿನ ಆಗಿರುತ್ತೆ ಅಷ್ಟರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಜಿ ಶುಲ್ಕ ಇರೋದಿಲ್ಲ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದು ಕಂಪ್ಲೀಟ್ಲಿ ಕಾಂಟ್ಯಾಕ್ಟ್ ಬೇಸ್ ಮೇಲೆ ಇರತಕ್ಕಂಥ ಹುದ್ದೆ ಈ ಹುದ್ದೆ ಇಷ್ಟಪಟ್ಟರೆ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿ ಮಾಹಿತಿಗಾಗಿ ಉದ್ಯೋಗ ಮಿತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಮಾಹಿತಿಯೊಂದಿಗೆ ಶೀಘ್ರದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ